ನಿಮ್ ಒಳ್ಳೆತನ ಇದ್ರೆ ದುರುಪಯೋಗ ಮಾಡ್ಕೊಂಡಿಲ್ಲ, ಇವತ್ತಿನವ್ರಿಗೆ ಮಾಡ್ಕೊಂಡಿದ್ದೀನ, ಇವತ್ತಿನವ್ರಿಗೆ ಮಾಡ್ಕೊಂಡಿದ್ದೀನ ನಿಮ್ ಒಳ್ಳೆತನನ. ಅಲ್ಲ, ನಮ್ಮ ಒಳ್ಳೆತನ ದುರುಪಯೋಗ ನಿಮ್ಗೆ ಮಾಡ್ಕೊಳಕ್ಕಾಗಲ್ಲ, ನಿಮ್ಮ ಒಳ್ಳೆತನ ನಮ್ಗೆ ಮಾಡೋಕ್ಕಾಗಲ್ಲ. ಆದ್ರೆ ರಾಜ್ಯಪಾಲರದು ಅವ್ರ ಪರಿಸ್ಥಿತಿ ಹೆಂಗಂದ್ರೆ ಸರ್ಕಾರ ಕೊಟ್ಟಿದ್ದನ್ನ ಕ್ಯಾಬಿನೆಟ್ ಈಗ ಬಸವರಾಜ ಬೊಮ್ಮಾಯಿ ರಾಜ್ಯಪಾಲರ ಸೌತ್ ಇಂಡಿಯಾ ಬೇರೆ ರಾಜ್ಯಪಾಲರು ಬೇರೆ ಬೇರೆ ರಾಜ್ಯ ಎಲ್ಲ ನೋಡ್ತಾರೆ. ಅದರಿಂದ ನಮ್ಮ ರಾಜ್ಯಪಾಲರು ಬಹಳ ಗೌರವದಿಂದ ಈ ರಾಜ್ಯದ ಸಂಸ್ಕೃತಿ ನಮ್ಮ ಇತಿಹಾಸ ನೋಡಿ ಬಹಳ ಗೌರವದಿಂದ ನಡ್ಕೊಳ್ತಾ ಇದ್ದಾರೆ ಅಂತ ಅವ್ರಿಗೆ ಅಭಿನಂದಿಸೋದು ನೀವು ತಡ್ಕೊಳಕ್ ಆಗ್ತಿಲ್ಲ. ಅಲ್ಲ, ಅಭಿನಂದನೆ ಸಲ್ಲಿಸಿದ್ದಕ್ಕೆ ಅವ್ರು ಅಭಿನಂದಿಸೋದಕ್ಕೆ ಅವ್ರು ಒಳ್ಳೆಯವ್ರು ಇದ್ದಾರೆ ಅಂತ ಗೊತ್ತಿದ್ದು ನೀವು ಅವ್ರ ಬಾಯಿಂದ ಏನೇನೆಲ್ಲ ಹೇಳಿಸ್ಬೇಕು ಸೇರಿಸಿದ್ರಿ ಅಂತ ಹೇಳೋದು ಅಷ್ಟೇ, ಬೇರೆ ಏನಿಲ್ಲ. ರಾಜ್ಯಪಾಲರು ಇವರು ಏನು ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಅವರು ನಿಜವನ್ನೇ ಹೇಳಿದ್ದಾರೆ, ಸತ್ಯವನ್ನೇ ಹೇಳಿದ್ದಾರೆ. ಆದ್ದರಿಂದ ವಿರೋಧ ಪಕ್ಷದವರು ಸುಳ್ಳು ಹೇಳಿಸಿದ್ದಾರೆ ಸುಳ್ಳು ಹೇಳಿಸಿದ್ದಾರೆ ಅಂತ ಸುಳ್ಳು ಹೇಳಿದ್ರೆ ಜನ ನಂಬಲ್ಲ. ಯಾಕಂತಂದರೆ ನಮ್ಮ ಗ್ಯಾರಂಟಿಗಳಿದಾವಲ್ಲ ಜನರನ್ನು ತಲುಪಿದ್ದಾವೆ, ಆ ತಲುಪಿರೋದ್ರಿಂದ ಜನರಿಗೆ ಅರ್ಥ ಆಗಿದೆ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ, ರಾಜ್ಯಪಾಲರು ಸತ್ಯ ಹೇಳಿದ್ದಾರೆ. ಸರ್ ಒಂದು ನಿಮಿಷ, ನಾವೇನ್ ಸುಳ್ಳು ಹೇಳಿದ್ದೇವೆ ಅಂತ ಹೇಳಿದ್ದಿಲ್ಲ. ನಿಮ್ ಪ್ರಪೋಸ್ ಮಾಡಿದ್ರಲ್ಲ ನರೇಂದ್ರ ಸ್ವಾಮಿ ಅವರು ತಮ್ಮ ಭಾಷಣದಲ್ಲಿ ಹತ್ತು ಸರ್ತ ಹೇಳಿದ್ರು, ನಾವು ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿಲ್ಲ ಸುಳ್ಳು ಹೇಳಿಸಿಲ್ಲ ಅಂತೇಳಿ. ಅಂದ್ರೆ ನಿಮ್ ಪಕ್ಷದವರಿಗೆ ಗೊತ್ತಾಗ್ಬಿಟ್ಟಿದೆ ಎಷ್ಟು ಸುಳ್ಳು ಆಯ್ತು ಅಂತೇಳಿ, ಅವರು ಹತ್ತು ಸರ್ತ ಹೇಳಿದರು. ನಿಮ್ ಒಳ್ಳೆತನ ಇದ್ರೆ ದುರುಪಯೋಗ ಮಾಡ್ಕೊಂಡಿಲ್ಲ, ಇವತ್ತಿನವ್ರಿಗೆ ಮಾಡ್ಕೊಂಡಿದ್ದೀನ ಇವತ್ತಿನವ್ರಿಗೆ ಮಾಡ್ಕೊಂಡಿದ್ದೀನಿ ನಿಮ್ ಒಳ್ಳೆತನನ. ಅಲ್ಲ, ನಮ್ಮ ಒಳ್ಳೆತನ ದುರುಪಯೋಗ ನಿಮ್ಗೆ ಮಾಡ್ಕೊಳಕ್ಕಾಗಲ್ಲ, ನಿಮ್ ಒಳ್ಳೆತನ ನಮ್ಗೆ ಮಾಡೋಕ್ಕಾಗಲ್ಲ. ಆದ್ರೆ ರಾಜ್ಯಪಾಲರದು ಅವ್ರ ಪರಿಸ್ಥಿತಿ ಹೆಂಗಂದ್ರೆ ಸರ್ಕಾರ ಕೊಟ್ಟಿದ್ದನ್ನ ಕ್ಯಾಬಿನೆಟ್ ಈಗ ಬಸವರಾಜ ಬೊಮ್ಮಾಯಿ ಯಾಕೆ ಹೇಳ್ತಾ ಇದ್ದಾರೆ, ರಾಜ್ಯಪಾಲರ ಸೌತ್ ಇಂಡಿಯಾ ಬೇರೆ ರಾಜ್ಯಪಾಲರು ಬೇರೆ ಬೇರೆ ರಾಜ್ಯ ಎಲ್ಲ ನೋಡ್ತಾರೆ. ಅದರಿಂದ ನಮ್ಮ ರಾಜ್ಯಪಾಲರು ಬಹಳ ಗೌರವದಿಂದ ಈ ರಾಜ್ಯದ ಸಂಸ್ಕೃತಿ ನಮ್ಮ ಇತಿಹಾಸ ನೋಡಿ ಬಹಳ ಗೌರವದಿಂದ ನಡ್ಕೊಳ್ತಾ ಇದ್ದಾರೆ ಅಂತ ಅವ್ರಿಗೆ ಅಭಿನಂದಿಸೋದು ನೀವು ತಡ್ಕೊಳಕ್ ಆಗ್ತಿಲ್ಲ. ಅಲ್ಲ, ಅಭಿನಂದನೆ ಸಲ್ಲಿಸಿದ್ದಕ್ಕೆ ಅವ್ರ ಅಭಿನಂದಿಸೋದಕ್ಕೆ ಅವ್ರು ಒಳ್ಳೆಯವ್ರು ಇದ್ದಾರೆ ಅಂತ ಗೊತ್ತಿದ್ದು ನೀವು ಅವ್ರ ಬಾಯಿಂದ ಏನೇನೆಲ್ಲ ಹೇಳಿಸ್ಬೇಕು ಸೇರಿಸಲ್ಸಿದ್ರಿ ಅಂತ ಹೇಳೋದು ಅಷ್ಟೇ, ಬೇರೆ ಏನಿಲ್ಲ. ರಾಜ್ಯಪಾಲರು ಇವರು ಏನ್ ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಅವರು ನಿಜವನ್ನೇ ಹೇಳಿದ್ದಾರೆ, ಸತ್ಯವನ್ನೇ ಹೇಳಿದ್ದಾರೆ. ಆದ್ದರಿಂದ ವಿರೋಧ ಪಕ್ಷದವರು ಸುಳ್ಳು ಹೇಳಿಸಿದ್ದಾರೆ ಸುಳ್ಳು ಹೇಳಿಸಿದ್ದಾರೆ ಅಂತ ಸುಳ್ಳು ಹೇಳಿದ್ರೆ ಜನ ನಂಬಲ್ಲ. ಯಾಕಂತಂದರೆ ನಮ್ಮ ಗ್ಯಾರಂಟಿಗಳಿದಾವಲ್ಲ ಜನರನ್ನು ತಲುಪಿದ್ದಾವೆ, ಆ ತಲುಪಿರೋದ್ರಿಂದ ಜನರಿಗೆ ಅರ್ಥ ಆಗಿದೆ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ, ರಾಜ್ಯಪಾಲರು ಸತ್ಯ ಹೇಳಿದ್ದಾರೆ. ಸರ್ ಒಂದು ನಿಮಿಷ, ನಾವೇನ್ ಸುಳ್ಳು ಹೇಳಿದ್ದೇವೆ ಅಂತ ಹೇಳಿದ್ದಿಲ್ಲ. ನಿಮ್ ಪ್ರಪೋಸ್ ಮಾಡಿದ್ರಲ್ಲ ನರೇಂದ್ರ ಸ್ವಾಮಿ ಅವರು ತಮ್ಮ ಭಾಷಣದಲ್ಲಿ ಹತ್ತು ಸರ್ತ ಹೇಳಿದ್ರು, ನಾವು ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿಲ್ಲ ಸುಳ್ಳು ಹೇಳಿಸಿಲ್ಲ ಅಂತೇಳಿ. ಅಂದ್ರೆ ನಿಮ್ ಪಕ್ಷದವರಿಗೆ ಗೊತ್ತಾಗ್ಬಿಟ್ಟಿದೆ ಎಷ್ಟು ಸುಳ್ಳು ಆಯ್ತು ಅಂತೇಳಿ, ಅವರು ಹತ್ತು ಸರ್ತ ಹೇಳಿದರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.